ನಾರ್ಮಲಿ ನಾನು ಸ್ವಲ್ಪ ಕಮ್ಮಿನೇ ಮಾತಾಡೋದು, ಏನು ಮಾತಾಡಬೇಕು ಗೊತ್ತಾಗಲ್ಲ. ಇಲ್ಲಿ ಈ ಸಿನಿಮಾದು ಒಂದು ಸಣ್ಣ ಸ್ಟೋರಿ ಇದೆ. ನಾನು ಹಿಂಗೆ ಈ ಸಿನಿಮಾ ಒಳಗೆ ಬಂದೆ ಅಂತ, ನಂದು ರಾಯಲ್ ಸಿನಿಮಾದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇತ್ತು. ನಾನು ರಘು ಎಲ್ಲನೂ ಕೂತ್ಕೊಂಡು ವರ್ಕ್ ಮಾಡ್ತೀವಿ, ಅಂದರೆ ರಘು ನಿಡುವಳ್ಳಿ. ಸೊ ಅವರು ಒಂದಿನ ಹೇಳಿದ್ರು, ಸರ್ ಜೈತೀರ್ಥ ಸರ್ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ. ಅಂದರೆ ಏನು ರಘು, ಏನು ವಿಚಾರ ಅಂತ. ಇಲ್ಲ ಸರ್ ಅವರೇ ಮಾತಾಡ್ತಾರೆ ಅಂದರು. ಇಲ್ಲ ಇಲ್ಲ ಹೇಳಿ ನೀವು, ಪರವಾಗಿಲ್ಲ, ಏನೇನು ಹೇಳಿ ಅಂದಾಗ, ಸರ್ ಈ ಸಿನಿಮಾಲಿ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ ಜೈತೀರ್ಥ ಸರ್ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಅಂದೆ ರಘು, ಆ್ಯಕ್ಟಿಂಗು ನನಗೂ ತುಂಬ ದೂರ, ನೀವೆಲ್ಲ ನೋಡಿದ್ರಿ ತುಗದಿ ಪಶು ನೋಸ್ತರ ಥರ ಕಾಣ್ತಿದ್ದಾರೆ ಅಂದರು. ನನ್ನ ಸ್ಟ್ರೆಂತೂ ಅದೇ, ನನ್ನ ವೀಕ್ನೆಸ್ಸು ಅದೇ. ಸೊ ಅವ್ರ ಥರ ಕಾಣೋದು ನನ್ನ ಸ್ಟ್ರೆಂತು, ಅವ್ರ ಥರ ಆ್ಯಕ್ಟಿಂಗ್ ಮಾಡದೇ ಇರೋದು ನನ್ನ ವೀಕ್ನೆಸ್ಸು. ಸೊ ಎಲ್ಲ ಯೂಶ್ವಲಿ ತುಂಬ ಆಫರ್ಸ್ ಬರ್ತಾಯಿರುತ್ತೆ ಆ್ಯಕ್ಟ್ ಮಾಡೋಕ್ಕೆ. ನನ್ನಲ್ಲಿ ಆ್ಯಕ್ಟಿಂಗಲ್ಲಿ ತುಂಬ ಫ್ಲಾಸ್ ಇದೆ, ಅದನ್ನು ಓವರ್ಕಮ್ ಮಾಡೋ ಅಂತ ಡೈರೆಕ್ಟ್ ಇದ್ದರೆ ಆ್ಯಕ್ಟ್ ಮಾಡ್ಬೋದು. ಯಾಕಂದರೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತ, ಒಳಗಿರೋ ಡೈರೆಕ್ಟ್ರ್ ಎದ್ಬಿಡ್ತಾನೆ, ಎದ್ಬಿಟ್ಟು ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ, ಇನ್ನೂ ಕಮ್ಮಿ ಆಗ್ಬಿಡುತ್ತೆ ನನ್ನ ಪರ್ಫಾರ್ಮೆನ್ಸು. ಬಟ್ ಈ ಸಿನಿಮಲ್ಲಿ ಒಂದು ಸ್ಟ್ರೆಂತ್ ಏನು ಅಂದರೆ, ಇದರಲ್ಲಿ ಜೈತೀರ್ಥ ಸರು ಎಂಥವ್ರನ್ನೆಲ್ಲ ಆ್ಯಕ್ಟ್ ಮಾಡಿಸ್ಬಿಟ್ಟಿದೆ. ಸೊ ನನ್ನನ್ನು ಆ್ಯಕ್ಟ್ ಮಾಡ್ಸೋದು ಕಷ್ಟ ಆಗಲ್ಲ. ಸೊ ಅಂದ್ಬಿಟ್ಟು ನಾನು ಅವ್ರ ಹತ್ರ ಈ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡೆ. ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಜೊತೆಯಲ್ಲಿ ವರ್ಕ್ ಮಾಡ್ಬೇಕಾದ್ರೆ. ಯಾಕಂದರೆ ಅಲ್ಲಿ ಬರೀ ಅವರೇ ಹೇಳೋರು, ಸರ್ ಇಲ್ಲಿ ಡೈಲಾಗ್ನ ಈ ರೀತಿಲಿ ಡೆಲಿವರಿ ಮಾಡಿ, ಈ ಥರ ಟರ್ನ್ ಮಾಡಿ, ಹಿಂಗೆ ನಿಂತ್ಕೊಳ್ಳಿ, ಹಿಂಗೆ ನೋಡಿ, ಹಿಂಗೆ ಬನ್ನಿ ಅಷ್ಟು ಹೇಳಿದ್ರು. ಅವ್ರದ್ದು ಏನು ಹೇಳಿದ್ರು ಅದು ನೀಟಾಗಿ ಫಾಲೋ ಮಾಡಿದ್ದೀನಿ. ಅಕಸ್ಮಾತ್ ನಂದು ಪರ್ಫಾರ್ಮೆನ್ಸ್ ನಿಮಗೆ ನಾನು ಸಿನಿಮಾ ನೋಡಿದಾಗ ಇಷ್ಟ ಆದರೆ, ನಾನು ಒಳ್ಳೆ ಸ್ಟೂಡೆಂಟು ಅವ್ರಿಗೆ ಅಂತ ಅನ್ಸದ್ ನಿಮಗೆ. ಯಾಕಂದರೆ ಅವರು ನನ್ನ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸರ್. ಯೂಶ್ವಲಿ ಆ್ಯಕ್ಟ್ ಮಾಡೋಕೆ ಕಾನ್ಫಿಡೆನ್ಸ್ ಬರೋಲ್ಲ, ಕಾನ್ಫಿಡೆನ್ಸ್ ಕೊಟ್ಟರಿ ನಂಗೆ ಇದರಲ್ಲಿ ಆ್ಯಕ್ಟ್ ಮಾಡೋದ್ರಿಂದ. ಆ್ಯಂಡ್ ಆಲ್ ದ ಬೆಸ್ಟ್ ಧನ್ವೀರ್ ಅವ್ರದ್ದು ಲುಕ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದಷ್ಟು ಗ್ಲಿಮ್ಸ್ ತೋರಿಸಿದ್ರು ನಾನು ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋದಾಗ, ತುಂಬ ಚೆನ್ನಾಗಿ ಮಾಡಿದ್ರು ಧನ್ವೀರ್. ಆ್ಯಂಡ್ ಆ ಡೆಡಿಕೇಶನ್ನ ಇನ್ನೂ ಹಂಗೆ ಇಟ್ಕೊಳ್ಳಿ, ತುಂಬ ಮೇಲೆ ಬೆಳೀತಾರೆ. ಥ್ಯಾಂಕ್ ಯು ಸರ್. ಒಂದೇ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಮ್ಮೆಲ್ಲರದೊಂದು ಆಸೆ ಇದೆ ಚಿತ್ರತಂಡದವ್ರದ್ದು ಎಲ್ಲರದ್ದು, ಆ ಡೈಲಾಗಿಗೆ ಎಲ್ಲರೂ ಫಿದಾ ಆಗಿದ್ದೀವಿ. ಒಂದು ವೇಳೆ ನೀವು ಓಕೆ ಅನ್ನೋದಾದರೆ ಒಮ್ಮೆ ನಿಮ್ಮ ಡೈಲಾಗನ್ನು ಮಾತ್ರ ಪ್ಲೇ ಮಾಡ್ತೀವಿ, ಒಮ್ಮೆ ನಮಗೆಲ್ಲರಿಗೋಸ್ಕರ ಹೇಳ್ಬೋದಾ ಪ್ಲೀಸ್? ನಿಜವಾಗ್ಲೂ ಅಲ್ಲಿ ಹಿಂಗೆ ಬಂದಿದ್ದ ಹತ್ರ ಹೇಳೋಕ್ಕಾಗಲ್ಲ, ಆಮೇಲೆ ಬೇರೆ ಥರ ಇಂಪ್ರೆಷನ್ ಬಂದ್ಬಿಡುತ್ತೆ. ಜೈತೀರ್ಥ ಸರ್ ಹೇಳೋದು ಚೆನ್ನಾಗಿರುತ್ತೆ ಈ ಡೈಲಾಗ್ನ.